ಕುಳ್ಳರಿಗೆ ಈ ಗಾಡಿ ಆಗುವುದಿಲ್ಲ. ಇದು ಬಂದ್ಬಿಟ್ಟು ತುಂಬ ಹಳೆ ಗಾಡಿ, ಅವ್ರು ಯೂಸೇ ಮಾಡ್ತಾ ಇರಲಿಲ್ಲ, ಅದನ್ನು ಪೆಟ್ರೋಲ್ ಪ್ಲಸ್ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡ್ಕೊಂಡಿದೆ. ತುಂಬ ಯೂಸ್ ಆಗುತ್ತೆ, ಲೈಕ್ ಮನೆ ಹತ್ರ ಓಡೋಕ್ಕೆ ಚಿಕ್ಕ ಚಿಕ್ಕದಾಗಿ ಏನಾದರೂ ತುಂಬ ಯೂಸ್ ಆಗುತ್ತೆ. ಇಲ್ಲಿ ಹಬ್ ಮೋಟರ್ ಇದೆ ನೋಡ್ಬೋದು, ಇಲ್ಲಿ ಹಬ್ ಮೋಟರ್ ಇದೆ ಮತ್ತು ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇದು ಬ್ಯಾಟ್ರಿ. ಈ ಜಾಗದಲ್ಲಿ ನಿಮಗೆ ಕಂಟ್ರೋಲರ್ ಸಿಗುತ್ತೆ, ಕಂಟ್ರೋಲರು BMS ಎಲ್ಲ ಇಲ್ಲೇ ಸಿಗುತ್ತೆ. ರೀಸನ್ ಅಂದರೆ ಗಾಡಿ ಪೆಟ್ರೋಲಲ್ಲಿ ಓಡಿಸ್ಬೇಕಾದ್ರೂ ಚಾರ್ಜ್ ಆಗುತ್ತೆ. ಅದು 6 ಕಿಲೋಮೀಟರ್ ಅಂತೇಳಿ ಹೇಳಿದೆ, 10 ಕಿಲೋಮೀಟರ್ಗೆ 6 ಕಿಲೋಮೀಟರ್ ಅನ್ನೋ ಥರ. ತುಂಬ ಅವತ್ತು ಹಿಡ್ಕೊಂಡಿದ್ದು 8ಗೆ ಹೋಗುತ್ತೆ, 8ಗೆ ಹೋಗೋ ಅಷ್ಟೊತ್ತಿಗೆ ನಮಗೆ ಬೇಜಾರಾಗ್ಬಿಟ್ಟು ನಾವೇ ಮನೆಗೆ ಹೋಗ್ಬಿಟ್ಟಿರ್ತೀವಿ ಗಾಡಿ ನಿಲ್ಲಿಸ್ಬಿಟ್ಟು, ಆ ಥರ ಅನಿಸಿರುತ್ತೆ. ಹಾಯ್ ಹಲೋ, ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಪ್ರೀವಿಯಸ್ ಎಷ್ಟೊಂದು ವೀಡಿಯೋಸ್ ನೋಡಿರ್ತೀವಿ, ನಾನೊಂದು ಪೆಟ್ರೋಲ್ ಮತ್ತು ಎಲೆಕ್ಟ್ರಿಕು ಒಂದೇ ಗಾಡಿಗೆ ಮಾಡಿರೋದು, ಲೈಕ್ ಹಬ್ ಮೋಟರ್ ಎಲ್ಲ ಯೂಸ್ ಮಾಡಿ. ಸೊ ಇವತ್ತು ನಾವು ಅದರಲ್ಲಿ ಈ ಬೈಕ್ ಮನಿಪಾಲ್ ಅಂದರೆ ಒಂದು ಇಯರ್ ಬ್ಯಾಕ್ ಮಾಡಿದೆ ಮಹೀಂದ್ರ ಸೆಂಚುರೋ ಅಂತ, ಲೈಕ್ ಗಾಡಿಗೆ ರೀಸೆಂಟ್ ರೇಟ್ ಎಲ್ಲ ಬರುತ್ತೆ, ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ಮತ್ತು ತುಂಬ ನಾಲೆಜ್ ಇಟ್ಕೊಂಡಿದ್ದಾರೆ ಈ ಕೆಲಸದ ಬಗ್ಗೆ ಅಂತ. ಸೊ ಅವರು ಇವಾಗ ಉಡುಪಿಯಿಂದ ಜಸ್ಟ್ ಬೆಂಗಳೂರಿಗೆ ಬಂದು ರಾಕಿ ಗ್ಯಾರೇಜ್ ಅಂತ ಹಿಂದೆಗಡೆ ನೋಡ್ಬೋದು, ಇದೇ ಗ್ಯಾರೇಜಲ್ಲಿ ಮತ್ತೆ ಕನ್ವರ್ಷನ್ನ ಶುರು ಮಾಡ್ಕೊಂಡಿದ್ದಾರೆ. ಲೈಕ್ ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಪ್ಲಾಟಿನ ಇದೆ, ಗಾಡಿ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಅವನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಬನ್ನಿ. ಸೊ ಇವಾಗ ನಮ್ಮ ಜೊತೆ ಜಯಪ್ರಕಾಶ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ಹಾಯ್ ನಮಸ್ತೆ. ಆಲ್ರೆಡಿ ನನ್ನನ್ನು ಯೂಟ್ಯೂಬಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀರಿ ನಮ್ಮ ಕರ್ನಾಟಕ ಜನರಿಗೆ. ಹಾಗೆಯೇ ಇವಾಗ ನಾನು ನಮ್ಮ ಉಡುಪಿಯಿಂದ ಆಲ್ರೆಡಿ ಬೆಂಗಳೂರಿಗೇ ಬಂದಿದ್ದೇನೆ. ಸೊ ಈಗಲೂ ಇಲ್ಲಿ ಬಂದ್ಕೊಂಡು ಈ ಎಲೆಕ್ಟ್ರಿಕ್ ವೆಹಿಕಲ್ನ ಬಗ್ಗೆ ಜಾಸ್ತಿ ಏನೆಲ್ಲ ವಿಚಾರಗಳನ್ನು ಕೊಡ್ಬೋದು, ಮತ್ತು ನಾನು ಇವಾಗ ಕ್ಲಾಸಸ್ ತಗೊಳ್ತಾ ಇದ್ದೇನೆ. ಓಕೆ. ಏಪ್ರಿಲಿಂದ ನಾವು ಕ್ಲಾಸಸ್ ಅಂದರೆ ಇವಾಗ ಬೇರೆ ಬೇರೆ ನಮ್ಮ ಜಿಲ್ಲೆಗಳಲ್ಲಿ. ಯಾವ ಥರ ಕ್ಲಾಸಸ್ಸು ಅಂದರೆ ಎಲೆಕ್ಟ್ರಿಕ್ ವೆಹಿಕಲನ್ನು ಇವಾಗ ನಮಗೆ ಬೇರೆ ಬೇರೆ ಥರದ ಎಲೆಕ್ಟ್ರಿಕ್ ಗಾಡಿಗಳಿದೆ, ಸಾಕಷ್ಟು ಕಂಪನೀಸ್ಗಳು ಹೊಸ ಹೊಸ ಕಂಪನಿಗಳು ಬರ್ತಾನೆ ಇವೆ. ಆದರೆ ಅದಕ್ಕೆ ಸರ್ವಿಸ್ ಅಂತ ಬೇಕಲ್ವಾ? ಸೊ ನಮ್ಮಂಥ ಕಲಿತವರು ಕೂಡ ಇವಾಗ ಟೆಕ್ನಿಕಲಿ ಚೆನ್ನಾಗಿರ್ತಾರೆ, ಬಟ್ ಅವರಿಗೆ ಕೆಲಸ ಸರಿ ಸಿಗ್ತಾ ಇಲ್ಲ, ನಾನೇ ಓನಾಗಿ ಮಾಡಬೇಕು ಅಂತೇಳಿ ಕೆಲವರದ್ದು ಮೈಂಡ್ ಸೆಟ್ ಇರ್ತದೆ. ಅಂಥವ್ರು ಸ್ವಂತವಾಗಿ ಸರ್ವಿಸ್ ಸೆಂಟ್ರನ್ನು ಓಪನ್ ಮಾಡಿಕೊಂಡು ಅಂದರೆ ನಾನು ಟ್ರೈನ್ ಮಾಡ್ತೇನೆ ಅವರಿಗೆ ಬೇಕಾದ ಸಪೋರ್ಟ್ ಎಲ್ಲ ಥರ. ಈಗ ಮೆಟೀರಿಯಲ್ ಬೇಕು ಮತ್ತು ಅದಕ್ಕೆ ಜೆನ್ಯೂನ್ ಆದ ಪ್ರಾಡಕ್ಟೇ ನನಗೆ ಬೇಕು ಅನ್ನೋ ಸಂದರ್ಭದಲ್ಲಿ ಅದಕ್ಕೆ ಯಾವ್ಯಾವ ಥರ ಅಂದರೆ ಟೆಕ್ನಿಕಲಿ ಸ್ಪೆಸಿಫಿಕೇಶನ್ ಏನಿರ್ತದೆ ಅದು ಪ್ರತಿಯೊಂದನ್ನು ನಾನೇ ಅವರಿಗೆ ಹೇಳಿಕೊಟ್ಟು ಅದಕ್ಕೆ. ಹೌದು. ನನ್ನ ಹಾಗೆ ಹೆಚ್ಚಿನವರು ಟೆಕ್ನಿಕಲಿ ಗ್ಯಾರೇಜಲ್ಲಿ ಈಗ ಗ್ಯಾರೇಜ್ ಓಕೆ. ಹೌದು. ಈಗ ಹೆಚ್ಚಿನ ಪೆಟ್ರೋಲ್ ಗಾಡಿಗಳನ್ನು ರಿಪೇರಿ ಮಾಡುವಂಥ ಗ್ಯಾರೇಜ್ ಇದೆ, ಆದರೆ ಎಲೆಕ್ಟ್ರಿಕ್ ಗಾಡಿಯನ್ನು ರಿಪೇರಿ ಮಾಡುವಂಥವರು ತುಂಬ ಕಡಿಮೆ ಇದ್ದಾರೆ. ಸೊ ಸರ್ವಿಸ್ ಇಶ್ಯೂ ಆಗಬಾರ್ದು. ಈಗ ಎಲ್ಲರೂ ಒಂದು ಗಾಡಿ ಕೆಟ್ಟೋಯ್ತಂದರೆ ನಾವು ಗಾಡಿನ ತೊಗೊಂಡೋಗಿ ರಿಪೇರಿ ಮಾಡ್ಕೊಂಬರ್ಬೇಕಾಗ್ತದೆ ಇಲ್ಲಿ ಸರ್ವಿಸ್ ಸೆಂಟ್ರಲ್ಲಿ. ಅದೇ ಒಬ್ಬ ಒಳ್ಳೆ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾನೆ, ಅವನು ಸ್ವಂತವಾಗಿ ಮಾಡಬೇಕು ಅಂತ ಇದ್ದಾನೆ ಅಂತೇಳಿದ್ರೆ ಅವನು ಬಂದು ಅಲ್ಲೇ ರಿಪೇರಿ ಮಾಡಿಕೊಟ್ಟು ಹೋಗ್ಬೋದು. ಗ್ಯಾರೇಜ್ ಬಿಟ್ಟು ಯಾರಾದರೂ ಈಗ ನಾನು ನಾರ್ಮಲ್ ಆಗಿ ನಾನು ಕಲ್ತ್ಕೊಂಡು ನಂದು ಸರ್ವಿಸ್ ನಾವೇ ಮಾಡ್ಕೋತೀವಿ ಅಂದರೆ ಅವ್ರು ನಾವು ಕಲ್ತ್ಕೋಬೋದಾ? ನೀವು ಕಲ್ತ್ಕೋಬೋದು, ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಕಲ್ತ್ಕೋಬಹುದು. ಹಾಗೆಯೇ ನಾನು ಬೇರೆಯವರಿಗೆ ಸರ್ವಿಸ್ ಮಾಡಿ ನನ್ನ ಒಂದು ಶಾಪ್ ನನ್ನದೇ ಓನ್ ಆದಂತಹ ಒಂದು ಸರ್ವಿಸ್ ಸೆಂಟರ್ ಮಾಡಬೇಕು ಅಂತ ಇಂಟೆನ್ಷನ್ ಇರೋರು ನನ್ನ ಹತ್ರ ಬಂದು ಬೇಸಿಕ್ ಲೆವೆಲ್ ಕ್ಲಾಸಸ್ ತಗೋಬಹುದು ಮತ್ತು ಅಡ್ವಾನ್ಸ್ ಲೆವೆಲ್ ಅಂದರೆ ಅಡ್ವಾನ್ಸ್ಡ್ ಹೇಗಂದರೆ ಅವರ ಕೈಯಲ್ಲಿ ನಾನು ಈ ಥರ ಎಲೆಕ್ಟ್ರಿಕ್ ಗಾಡಿಗಳನ್ನ ನಾನು ಮಾಡಿಸ್ತೇನೆ. ಕಂಪ್ಲೀಟ್ ಒಂದು ಕಿಟ್ಟನ್ನು ಹೇಗೆ ಇದಕ್ಕೆ ಇದರ ಸ್ಪೆಸಿಫಿಕೇಶನ್ ಏನು, ಪ್ರೋಗ್ರಾಮಿಂಗ್ ಏನು, ಯಾವ ಹೈಟ್, ಯಾವ ವಿಡ್ತ್, ಇದೆಲ್ಲ ವಿಚಾರಗಳನ್ನು ಡೀಟೇಲ್ಡಾಗಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ಅರ್ಥ ಆಗೋ ಥರ ಹೇಳಿಕೊಟ್ಟು ಅವರ ಕೈಯಲ್ಲೇ ಗಾಡಿಯನ್ನು ಮಾಡಿಸಿ ಒಂದು ಬ್ಯಾಚ್ ಅವರಿಗೆ ಗಾಡಿಯನ್ನು ಮಾಡಿಸಿ ಅವರಿಗೆ ನಾನು ಟ್ರೈನ್ ಮಾಡಿ ಕಳಿಸ್ತೇನೆ. ಅದಲ್ಲದೆ ಅವರು ಅವರ ಊರಿಗೆ ಹೋಗಿ ಅವರೇ ಸರ್ವಿಸ್ ಸೆಂಟರ್ ಓಪನ್ ಮಾಡಿದ ನಂತರವೂ ಅವರಿಗೆ ನಾನು ಬ್ರ್ಯಾಂಚಸ್ ಥರನೂ ಕೊಡಬಹುದು, ಇಲ್ಲ ಅವರಿಗೆ ಯಾವ ಥರ ಸಪೋರ್ಟ್ ನನ್ನ ಸೈಡಿಂದ ಬೇಕು ಅದನ್ನು ನಾನು ಮಾಡ್ತೇನೆ. ಓಕೆ. ಹೀಗೆ ಮಾಡುವ ಉದ್ದೇಶದಲ್ಲಿ ಬೆಂಗಳೂರವರೆಗೆ ಬಂದಿದ್ದೇನೆ. ಓಕೆ. ಸೊ ಇವಾಗ ಏಪ್ರಿಲಲ್ಲಿ ಇವಾಗ ನಮ್ಮದು ವೆಬ್ಸೈಟ್ ಕೂಡ ಆಗ್ತಾ ಇದೆ, ಸೇಮ್ ebikemanipal.com ಅಂತ ಹೇಳ್ಕೊಂಡೆ ಒಂದು ವೆಬ್ಸೈಟ್ ಕೂಡ ಆಗ್ತಾ ಇದೆ. ಸರ್ದು ಒಂದು ಯೂಟ್ಯೂಬ್ ಚಾನಲ್ ಸಹ ಇದೆ, ನಾನು ಲಿಂಕ್ ಹಾಕಿರ್ತೀನಿ, ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ನಿಮಗೆ ಜಸ್ಟ್ ಅವ್ರು ಏನೇನು ಕೆಲಸ ಮಾಡ್ತಾರೆ ಇನ್ಫಾರ್ಮೇಷನ್ ಅಷ್ಟೇ ಇರುತ್ತೆ, ಬೇರೆ ಯಾವುದು ಪ್ರಮೋಷನ್ ಇಲ್ಲ, ಅವ್ರ ಆಕ್ಸಸರೀಸು ಇಲ್ಲಾಂದರೆ ಪಾರ್ಟ್ಸು ಇಲ್ಲಾಂದರೆ ಅವ್ರು ಏನು ಕೆಲಸ ಮಾಡ್ತಾರೆ ಕೆಲಸದ ಬಗ್ಗೆ ನಾಲೆಜು ಬರೀ ಅದ್ರ ಬಗ್ಗೆನೇ ಇರುತ್ತೆ ಕಂಪ್ಲೀಟಾಗಿ ವೀಡಿಯೋಸು. ಸೊ ಹೋಗಿ ಸೌದು ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ, ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇವಾಗ ನಮ್ಮ ಹತ್ರ ಪ್ಲಾಟಿನ ಇದೆ. ಈ ಥರ ಕನ್ವರ್ಷನ್ ಬಂದುಬಿಟ್ಟು ನಿಮಗೆ ಹಳೆ ಗಾಡಿಗಳು, ಲೈಕ್ ಮನೇಲಿ ಯೂಸ್ ಮಾಡ್ತಿರೋ ಗಾಡಿಗಳು, ಇಲ್ಲಾಂದರೆ ನೀವು ತುಂಬ ವರ್ಷ ಓಡಿಸಿರ್ತೀರ, ಈ ನೆಕ್ಸ್ಟ್ ಪೆಟ್ರೋಲ್ ಓಡಿಸಿದ್ರೆ ತುಂಬ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ, ಅಂಥ ಗಾಡಿಗಳಿಗೆ ಈ ಥರ ಮಾಡಿಸ್ಕೊಂಡ್ರೆ 2-in-1 ಯೂಸ್ ಆಗುತ್ತೆ. ನೀವು ಕಮೆಂಟ್ ಸೆಕ್ಷನ್ ಎಷ್ಟೊಂದು ಜನ ಹೇಳ್ತೀರ, ಲೈಕ್ ಹೊಸ ಗಾಡಿ ಬಂದುಬಿಡುತ್ತೆ, ಹೊಸ ಎಲೆಕ್ಟ್ರಿಕ್ ಬಂದುಬಿಡುತ್ತೆ ಅಂತ. ಹೊಸ ಗಾಡಿನೇ ಬರುತ್ತೆ, ಬಟ್ ಇದು ಬಂದುಬಿಟ್ಟು ಲೈಕ್ ಹಳೆ ಗಾಡಿಗಳಿಗಷ್ಟೇ, ಇದು ಬಂದುಬಿಟ್ಟು ತುಂಬ ಹಳೆ ಗಾಡಿ, ಅವ್ರು ಯೂಸೇ ಮಾಡ್ತಾ ಇರಲಿಲ್ಲ, ಅದನ್ನು ಪೆಟ್ರೋಲ್ ಪ್ಲಸ್ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ತುಂಬ ಯೂಸ್ ಆಗುತ್ತೆ, ಲೈಕ್ ಮನೆ ಹತ್ರ ಓಡೋಕ್ಕೆ ಚಿಕ್ಕ ಚಿಕ್ಕದಾಗಿ ಏನಾದರೂ ತುಂಬ ಯೂಸ್ ಆಗುತ್ತೆ. ಸೊ ಈ ಗಾಡಿಗೆ ಏನೇನು ಮಾಡಿದ್ದಾರೆ ಅಂದರೆ ಇಲ್ಲಿ ಹಬ್ ಮೋಟರ್ ಇದೆ ನೋಡ್ಬೋದು, ಇಲ್ಲಿ ಹಬ್ ಮೋಟರ್ ಇದೆ ಮತ್ತು ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇದು ಬ್ಯಾಟ್ರಿ. ಈ ಜಾಗದಲ್ಲಿ ನಿಮಗೆ ಕಂಟ್ರೋಲರ್ ಸಿಗುತ್ತೆ, ಕಂಟ್ರೋಲರು BMS ಎಲ್ಲ ಇಲ್ಲೇ ಸಿಗುತ್ತೆ. ಸೀಟ್ ಕೆಳಗಡೆ ಕಂಪ್ಲೀಟಾಗಿ ಬ್ಯಾಟ್ರಿ ಎಲ್ಲ ಬರುತ್ತೆ. ಇನ್ನು ಮಿಕ್ಕಿ ಡೀಟೇಲ್ಸ್ ಎಲ್ಲ ಸರ್ವೆ ಹೇಳ್ತಾರೆ, ಎಷ್ಟು ಕಿಲೋಮೀಟ್ರು, ಸ್ಪೀಡು ಎಲ್ಲ ಎಷ್ಟೆಷ್ಟಾಗುತ್ತೆ, ರೇಂಜು ಎಲ್ಲ ಸರ್ವೆ ಹೇಳ್ತಾರೆ. ಈ ಪ್ಲಾಟಿನ ಬೈಕನ್ನು ಒಬ್ಬ ಕಸ್ಟಮರ್ ಅಂದರೆ ಇದು ನಾನು ಮೋರ್ ದೆನ್ ಲ್ಯಾಕ್ ಅಂದರೆ 100,000 ಜಾಸ್ತಿ ನಾನು ಓಡಿಸಿದ್ದೇನೆ ಈ ಗಾಡಿನ. ಓಕೆ. ಇದನ್ನು ಮಾಡಿಕೊಡಿ ಅಂತ ಕೇಳಿದರು. ಓಕೆ. ಸೊ ನಾನು ಓಕೆ ಅಂದರೆ ಹೇಗೂ ಇಂಜಿನ್ ಅಂತೂ ಸ್ಕ್ರ್ಯಾಪ್ ಲೆವೆಲಲ್ಲಿದೆ ಅಂದರೆ ಅವರು ಇನ್ನೂ ಇದನ್ನು ಮೈಲೇಜು ಡ್ರಾಪ್ ಆಗಿರುತ್ತೆ
ಸ್ಪೀಡ್ ಕೂಡ 80 ಸ್ಪೀಡ್ ಕೊಡುತ್ತೆ. ರಿವರ್ಸ್ ಇದೆಯಾ? ರಿವರ್ಸ್ ಇರುತ್ತೆ. ರಿವರ್ಸ್ ಎಲೆಕ್ಟ್ರಿಕ್ ಗಾಡಿಯಲ್ಲಿ ರಿವರ್ಸ್ ಮೋಡ್ ಹಾಕೋದು ಏನು ಜಸ್ಟ್ ಒಂದು ಬಟನ್ ಅಷ್ಟೇ. ಮತ್ತೆ ಪ್ರೋಗ್ರಾಮಿಂಗ್ ಎಲ್ಲ ನಾವು ಮಾಡ್ಕೊಳ್ತೇವೆ, ನಮಗೆ ಎಷ್ಟು ಚಾರ್ಜ್ ಬೇಕು ಎಷ್ಟು ಪರ್ಸೆಂಟೇಜು. ಮುಂಚಿನ ಗಾಡಿಯಲ್ಲಿ ನಾನು ಹಳೆ ಗಾಡಿಯಲ್ಲಿ ಆ ಒಂದು 6 ಕಿಲೋಮೀಟರ್ ಅಂತೇಳಿ ಹೇಳಿದೆ, 10 ಕಿಲೋಮೀಟರ್ಗೆ 6 ಕಿಲೋಮೀಟರ್ ಅನ್ನೋ ಥರ. ಬಟ್ ಈ ಗಾಡಿಯಲ್ಲಿ ನಾನು ಕಡಿಮೆ ಮಾಡಿದ್ದೇನೆ ರೇಟು. ಹೌದು, ರೀಜನ್ ಕಡಿಮೆ ಮಾಡಿದ್ದೇನೆ. ಅಂದರೆ ರೀಜನ್ ಅಂದರೆ ಯಾವ ಥರಪ್ಪ ಅಂದರೆ ನೀವು ಪೆಟ್ರೋಲಲ್ಲಿ ಓಡಿಸ್ಬೇಕಾದ್ರೂ ಗಾಡಿ ಚಾರ್ಜ್ ಆಗುತ್ತೆ, ಅದನ್ನು ರೀಜನ್ ಅಂತ ಕರೀತಾರೆ. ಎಷ್ಟು ಜನಕ್ಕೆ ಇದು ಕಾನ್ಸೆಪ್ಟ್ ಗೊತ್ತಿರೋದು? ರೀಜನ್ ರೀಜನ್ ಅಂದರೆ ಸುಮ್ಮನೆ ಕೇಳಿಸ್ಕೊಂಡು ಸುಮ್ಮನೆ ಆಗಿಬಿಡ್ತೀರಾ. ರೀಜನ್ ಅಂದರೆ ಗಾಡಿ ಪೆಟ್ರೋಲಲ್ಲಿ ಓಡಿಸ್ಬೇಕಾದ್ರೂ ಚಾರ್ಜ್ ಆಗುತ್ತೆ ಅಲ್ವಾ ಸರ್? ಅಂದರೆ ಕೆನೆಟಿಕ್ ಎನರ್ಜಿಯನ್ನು ಎಲೆಕ್ಟ್ರಿಕ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಳ್ಳುವಂಥದ್ದು. ಓಕೆ ಸರ್, ಎಷ್ಟು ಕಿಲೋಮೀಟರ್ ರೇಂಜ್ ಇದೆ ಇದು? ಇದು ಬಂದ್ಬಿಟ್ಟು 80 ಕಿಲೋಮೀಟರ್ವರೆಗೆ ರೇಂಜ್ ಕೊಡ್ತದೆ. 80? ಹೌದು. ಸ್ಪೀಡ್? ಸ್ಪೀಡ್ 80 ಇರ್ತದೆ. 80 ಸ್ಪೀಡ್ ಇರುತ್ತೆ. ಲೋಡ್ ಎಷ್ಟು ಹಾಕ್ಬೋದು ಅಂದರೆ ಇಬ್ಬರು ಕೂತ್ಕೊಂಡು ಆರಾಮಾಗಿ ಹೋಗ್ಬೋದಲ್ಲ? ಹೌದು, ಇದರಲ್ಲಿ ನಾನು ಇವಾಗ 1500 ವಾಟ್ಸ್ ಇದು ಮೋಟರ್ ಬಳಕೆ ಮಾಡಿದ್ದೇನೆ, ಯೂಸ್ ಮಾಡಿದ್ದೇನೆ. ಸೊ ಇದು ಓಕೆ. ಅಂದರೆ ತುಂಬ ಹೆವಿ, ಲಾಸ್ಟ್ ಟೈಮ್ ನೀವು ಮಹೀಂದ್ರ ಸಂಚಿರೋ ಗಾಡಿ ನೋಡಿದ್ರಿ, ಅಷ್ಟು ಹೆವಿ ಅಲ್ಲ ಇದು. ಒಂದು ನಾರ್ಮಲಾಗಿ ಒಂದು ನಮಗೆ ಸಿಟಿಯಲ್ಲಿ ತಿರುಗಾಡ್ಕೊಳ್ಳಿಕ್ಕೆ ಆ ಥರ. ಈಗ ಹೈಬ್ರಿಡ್ ಅನ್ನೋ ಕಾನ್ಸೆಪ್ಟನ್ನು ನಾವು ಹೆಚ್ಚಿನವರು ನನಗೆ ಅಂದರೆ ನಮಗೆ ತುಂಬ ಉಳಿತಾಯ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ ಅಂತ ನಾವು ಅಂದ್ಕೊಳ್ತೇವೆ. ನಿಜವಾಗ್ಲೂ ಹೇಳಿದರೆ ನೋಡಿ, ಇದರಲ್ಲಿ ಬಳಕೆ ಮಾಡುವಂಥ ನಾನು ಕಂಟ್ರೋಲರನ್ನು ತೋರಿಸ್ತೇನೆ ಗಣೇಶ್, ಈಗ ವೀಡಿಯೋದಲ್ಲಿ ನಾನು ಅವರಿಗೆ ತೋರಿಸ್ತೇನೆ. ಕಂಟ್ರೋಲರು ಮತ್ತು ನಾವು ಯೂಸ್ ಮಾಡೋಂಥ BMS ಮತ್ತು ಇದಕ್ಕೆ ಯೂಸ್ ಮಾಡೋಂಥ ಮೋಟರ್ ಇದೆಲ್ಲ ಎಷ್ಟು ಹೆವಿ ಇರಬೇಕಾಗ್ತದೆ, ಯಾಕೆ ಅದನ್ನು ನಾವು ಚೂಸ್ ಮಾಡಬೇಕು ಅನ್ನೋದನ್ನು ನಾನು ಡೀಟೇಲ್ಡಾಗಿ ನನಗೆ ಹೇಳ್ತೇನೆ. ಮತ್ತು ಇದರದ್ದು ಕಾಸ್ಟ್ ಕೂಡ ಅಷ್ಟು ಕಡಿಮೆಯಲ್ಲಿ ಆಗೋದಿಲ್ಲ. ಒಂದು BMS ಕೂಡ 12,500 ರಿಂದ 18,000 ನಾವು ಖರ್ಚು ಮಾಡಬೇಕಾಗ್ತದೆ. ಅಂದರೆ ಆ ಸ್ಪೆಸಿಫಿಕ್ ಇಲ್ಲದ ರಸ್ತೆಯಲ್ಲಿ ಉರಿದೋಯ್ತು. ಹೌದು, ಈಗ ರಸ್ತೆಯಲ್ಲಿ ಉರಿದೋಯ್ತು, ಹಾಗೆ ಆಯಿತು, ಹೀಗಾಯಿತು, ಮತ್ತು ಮೈಲೇಜ್ ಸಿಗ್ತಾ ಇಲ್ಲ, ಬ್ಯಾಟ್ರಿ ಲೈಫ್ ತುಂಬ ಕಡಿಮೆ ಆಗ್ತಾ ಇದೆ, ಈ ಥರ ಎಲ್ಲ ಇಶ್ಯೂಸು. ಅಂದರೆ ಬ್ಯಾಲೆನ್ಸಿಂಗ್ ಆಗದೆ ಇತ್ತಂದರೆ ಈ ಥರ ಎಲ್ಲ ಇಶ್ಯೂಸ್ ಬರ್ತದೆ ತುಂಬ. ಸೊ ಅಂತಂಗೆ ನಮಗೆ ಗಾಡಿ ಕ್ವಾಲಿಟಿ. ಹೌದು ಹೌದು, ಅದೇ ಥರ ಕಂಟ್ರೋಲರ್ ಕೂಡ ಇವಾಗ ನಮ್ಮದು ಪ್ರೀ ಪ್ರೋಗ್ರಾಮ್ಡ್ ಅಂಥ ಕಂಟ್ರೋಲರ್ ನಾವು ಹಾಕ್ಕೊಂಡು ಯೂಸ್ ಮಾಡ್ತೇವೆ, ಅದರ ಕಾಸ್ಟ್ ಖಂಡಿತ ಕಡಿಮೆ ಆಗ್ತದೆ ನಮಗೆ. ಅದನ್ನು ಹಾಕಿದ್ರು ಆದರೆ ಅದೇ ಮೋಟರಿಗೆ ನೀವು ಒಂದು 3 ತಿಂಗಳಿಗೊಮ್ಮೆ ಈಗ ಒಂದು ಸರ್ವಿಸ್ ಚಾರ್ಜ್ ಅಂತ ನಾವು ಹೋಗ್ತೇವಲ್ಲ, ಪ್ರತಿ ಸರ್ವಿಸಿಗೂ ನಾವು ಒಂದು 5,000-6,000 ಖರ್ಚು ಮಾಡ್ತಾ ಹೋಗ್ತಾ ಇದ್ದರೆ ಅದು ನಮಗೆ ಲಾಸೇ. ಹೌದು, ಆವಾಗ ನಮಗೆ ಅನಿಸ್ಬಿಡ್ತದೆ ನಾನು ಪೆಟ್ರೋಲ್ ಗಾಡಿನೇ ಆರಾಮದಲ್ಲಿ ಯೂಸ್ ಮಾಡ್ಬೋದಿತ್ತಲ್ಲ ಅಂತೇಳಿ. ಆದರೆ ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ಒಂದು ಕಂಟ್ರೋಲರ್, ಒಂದು ಬೆಸ್ಟ್ ಕಂಟ್ರೋಲರಿಗೆ ಇವಾಗ 17,000 ಉಂಟು, ನಾನು ನಿಮಗೆ ತೋರಿಸ್ತೇನೆ ಆ EM100 ಅಂಥ ಕಂಟ್ರೋಲರ್ ಪ್ರೋಗ್ರಾಮೇಬಲ್, ನಮಗೆ ಯಾವ ಮೋಟ್ರ್ ಬೇಕಾದ್ರೆ ಅದನ್ನು ನಾವು ಬೇಕನ್ನೋ ಥರ ಪ್ರೋಗ್ರಾಮ್ ಮಾಡ್ಕೋಬೋದು. ಅಂದರೆ ನಮಗೆ ಆ ಮೋಟ್ರದ ಸ್ಪೆಸಿಫಿಕೇಶನ್ ನೀಟಾಗಿ ಗೊತ್ತಿರಬೇಕು ನಮಗೆ. ಓಕೆ, ಹಾಗೆ. ಸೊ ಇದನ್ನೆಲ್ಲ ನಾನು ಹೇಳಿಕೊಡ್ತೇನೆ ನನ್ನದು ಚಾನಲಲ್ಲಿ ಕೂಡ ವೀಡಿಯೋ ಇದೆ. ಚಾನಲಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಈ ವೀಡಿಯೋಲಿ ಏನು ಡೀಟೇಲ್ಸ್ ಸಿಕ್ಕಿಲ್ಲ ಅಂದರೆ ಲಿಂಕು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅವ್ರ ಚಾನಲ್ಗೆ ಹೋಗಿ ಎಲ್ಲದಕ್ಕೂ ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಮತ್ತು ಕೇಳಿದ್ರು ಸಹ ಈಗ ಅವರಿಗೆ ಡೌಟ್ ಏನಿದೆ, ಈಗ ಸಡನ್ನಾಗಿ ಅವ್ರಿಗೆ ಒಂದು ಏನೋ ಕೆಲಸ ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ, ನನಗೆ ಹೆಚ್ಚಿನವರು ಈ ಟ್ರ್ಯಾಕ್ಟರ್ ಮಾಡ್ತಾ ಇದ್ದೇನೆ, ನಾನು ಕಾರ್ ಮಾಡ್ತಾ ಇದ್ದೇನೆ, ಬೈಕ್ ಮಾಡ್ತಾ ಇದ್ದೇನೆ, ಸ್ಕೂಟರ್ ಮಾಡ್ತಾ ಇದ್ದೇನೆ ಅಂತ ತುಂಬ ಜನ ಹೇಳ್ತಾರೆ. ಸೊ ಅವರಿಗೆ ನಾನು ಅವರದ್ದು ಆ ಫೋಟೋಸನ್ನು ಅವ್ರು ನನಗೆ ಕಳಿಸಿಕೊಟ್ರೆ ನಾನು ಅದಕ್ಕೆ ಸರಿಯಾದ ಸೊಲ್ಯೂಷನನ್ನು ಕೂಡ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಡೀಟೇಲ್ಡಾಗಿ ಹೇಳ್ತಾ ಇದ್ದೇನೆ. ಹಾಗೆಯೇ ನಾನು ಹೇಳಿದಾಗೆ ಕ್ಲಾಸಸ್ ಕೂಡ ಮಾಡ್ತಿದ್ದೇನೆ. ಸೊ ನನಗೆ ಇವಾಗ ಬಂದು ನನ್ನ ಹತ್ರನೇ ಕಲ್ತ್ಕೊಂಡು ಹೋಗ್ಬೋದು, ತುಂಬ ಅಡ್ವಾನ್ಸ್ಡಾಗಿ ಹೇಳಿಕೊಡ್ತೇನೆ. ಮತ್ತು ಯಾವುದು ಮುಚ್ಚಿ ಮರೆ ಎಲ್ಲ ಈಗ ಅದೆಲ್ಲ ಏನಿಲ್ಲ, ಡೀಟೇಲ್ಡಾಗಿ ನನ್ನ ಕಲಿಯೋರಿಗೆ, ಹೌದು, ನೀಟಾಗಿ ಅವರಿಗೆ ತುಂಬ ಅಡ್ವಾನ್ಸ್ ಲೆವೆಲ್ ಗೊತ್ತಾಗಬೇಕು. ನಾಳೆ ಯಾವುದೇ ಒಂದು ಎಲೆಕ್ಟ್ರಿಕ್ ಗಾಡಿ ಬಂದು ನಮ್ಮ ಇದರಲ್ಲಿ ನಿಂತ್ರೂ ಅದರಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದು ಅವರು ಜಸ್ಟ್ ಕಂಪ್ಲೇಂಟ್ ನೋಡಿದಾಗಲೇ ಅವ್ರು ಸಾಲ್ವ್ ಮಾಡಬೇಕು ಅದನ್ನು. ಆ ಥರ ನಾನು ಹೇಳಿಕೊಡ್ತೇನೆ. ಹೇಳ್ತೀರಾ ಎಷ್ಟೋ ಜನ ಕಮೆಂಟಲ್ಲಿ ಫೋನ್ ನಂಬರ್ ಹಾಕಿ, ಫೋನ್ ನಂಬರ್ ಹಾಕಿ ಅಂತ. ಫೋನ್ ನಂಬರ್ ಯಾಕೆ ಹಾಕೋಕ್ಕಾಗಲ್ಲ ಅಂದರೆ, ಲೈಕ್ ಅವ್ರಿಗೂ ಒಂದು ಪರ್ಸ್ನಲ್ ಲೈಫ್ ಅಂತ ಇರುತ್ತೆ, ಕೆಲಸ ಅಂತ ಇರುತ್ತೆ. ಫೋನ್ ಹೆಂಗೆ ಬರುತ್ತೆ ಅಂದರೆ ದಿನಕ್ಕೆ 200-300 ಜನ ಕಾಲ್ ಮಾಡ್ತಾರೆ, ಲೈಕ್ ಅದನ್ನು ಪಿಕ್ ಮಾಡಿ ಆನ್ಸರ್ ಮಾಡೋಕ್ಕಾಗಲ್ಲ. ಅದರಿಂದ ನೀವು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟ್ಗಳನ್ನ ಹಾಕ್ಬಿಟ್ರೆ ಅವರು ನಿಧಾನಕ್ಕೆ ರಿಪ್ಲೈ ಮಾಡ್ತಾರೆ. ಮತ್ತು ಅವ್ರದ್ದು ವೆಬ್ಸೈಟ್ ಸಹ ಇದೆ, ನಿಮ್ಗೆ ಏನೇ ಬೇಕು ಅಂದು ಏನೇ ರಿಕ್ವೈರ್ಮೆಂಟ್ ಇದೆ ಒಂದು ವೆಬ್ಸೈಟ್ನ ಚೆಕ್ ಮಾಡ್ಬೋದು. ಕಾಸ್ಟ್ ಎಷ್ಟಾಯ್ತು ಇವಾಗ? ಇದಕ್ಕೆ ನಮಗೆ ಒಂದು ಎಲೆಕ್ಟ್ರಿಕ್ ಗಾಡಿಯನ್ನು ಹೈಬ್ರಿಡ್ ಮಾಡುವಾಗ ಕಮ್ಮಿ ಇದ್ರೂ 1.5 ಲಕ್ಷ ಇಡಲೇಬೇಕು. 1 ಕಾಲಿಂದ 1.5 ಲಕ್ಷ ಒಂದು ಒಳ್ಳೆಯ ಪ್ರಾಡಕ್ಟ್ ಮಾಡುವಾಗ 1 ಕಾಲಿಂದ 1.5 ಲಕ್ಷ ಖರ್ಚು ಮಾಡಿದ್ರೇ ನಮಗೆ ಒಂದು ಸರಿಯಾದ ಕ್ವಾಲಿಟಿ ಗಾಡಿಯನ್ನು ಮಾಡಲಿಕ್ಕೆ ಆಗೋದು. ಮತ್ತು ಇದರಲ್ಲಿ ಈಗ ಯಾಕೆ 1.5 ಲಕ್ಷವರೆಗೆ ಹೋಗ್ತಾ ಇದೆ ಅಂದರೆ, ಇದರಲ್ಲಿ ಆ ಬ್ಯಾಟ್ರಿ ಏನಿದೆ ಅಲ್ವಾ, ಬ್ಯಾಟ್ರಿ ಮೇನ್ ಪಾರ್ಟ್, ಮೇಜರ್ ಪಾರ್ಟ್ ಆಗಿ ಇದಾಗ್ತಾ ಉಂಟು. ಕ್ವಾಲಿಟಿ ಬ್ಯಾಟ್ರಿ ಬೇಕು. ಹೌದು, ಇವಾಗ ನಾವು ಬ್ಯಾಟ್ರಿ ಸೈಜಲ್ಲಿ ಇಷ್ಟು ದೊಡ್ಡದು, ಈಗ NMC ಇರ್ತದೆ ಲಿಥಿಯಂ ಅಯನ್, ಅದರದ್ದು ಸೈಜ್ ಚಿಕ್ಕದು, ಬಟ್ ಅದನ್ನು ಸಿ ರೇಟಿಂಗ್ ಜಾಸ್ತಿ, ಈ ಥರ ರೀಜನಲ್ಲಿ ಯೂಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೌದು, ಆಯಿತಾ? ಅಂದರೆ ಅದು ಹೀಟ್ ಜಾಸ್ತಿ ಆಗ್ತದೆ ಮತ್ತು ಅಷ್ಟು ಕರೆಂಟನ್ನು ತಗೊಳ್ಳಿಕ್ಕೆ ಅದಕ್ಕೆ ಆಗೋದಿಲ್ಲ, ಆಯಿತಾ? ಸೊ ಆ ವಿಷಯದಲ್ಲಿ ಇದರಲ್ಲಿ ಲಿಥಿಯಂ ಅಯನ್ ಫಿಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ರೀಜನ್ ಬೇಕು ಅಂದರೆ, ಇಲ್ಲ ನನಗೆ ರೀಜನ್ ಬೇಡ, ಜಸ್ಟ್ ಎಲೆಕ್ಟ್ರಿಕಲ್ಲೇ ನಾನು ಓಡಿಸ್ಕೊಂಡು ಹೋಗ್ತೇನೆ ಅನ್ನೋ ಥರ. ಇನ್ನೊಂದು ಬೆಸ್ಟ್ ಹೇಳಿದರೆ ಈ ಥರ ಹೈಬ್ರಿಡ್ ಮಾಡೋದಕ್ಕಿಂತ ಪ್ಯೂರ್ ಎಲೆಕ್ಟ್ರಿಕ್ ಹೋದರೆ ನಿಮಗೆ ಯಾವುದೇ ಥರದ ಇಶ್ಯೂಸೇ ರೈಸ್ ಆಗಲ್ಲ. ಮತ್ತೆ ಈ ಥರ ಹೈಬ್ರಿಡ್ ಗಾಡಿ ಮಾಡುವಾಗ ಈ ಲಿಥಿಯಂ ಫೆರೋಫಾಸ್ಪೇಟ್ ಯೂಸ್ ಮಾಡೋದ್ರಿಂದ LFP ಇದು ತೂಕ ಜಾಸ್ತಿ, ಓಕೆ, ಆಯಿತಾ? ಮತ್ತು ಹೆಚ್ಚಿನವರು ನನಗೆ, ಮತ್ತು ಮೇನ್ ಇನ್ನೊಂದೆಂತ ಗೊತ್ತ, ಕುಳ್ಳರಿಗೆ ಈ ಗಾಡಿ ಆಗೋದಿಲ್ಲ. ಎತ್ತರ ಕಡಿಮೆ ಇರೋರಿಗೆ ಈ ಗಾಡಿ ಕಾಲೆಟ್ಟಾಗೋದಿಲ್ಲ. ಯಾಕಂತ ಹೇಳಿದ್ರೆ
ಆ ವೀಲಿನಿಂದ ಉಂಟಲ್ಲ ಇದು ನಾವು 6 ಇಂಚ್ ಹೈಟ್ ಮಾಡಲೇಬೇಕಾಗ್ತದೆ. ಬೇರೆ ಆಪ್ಷನ್ ಇಲ್ಲ ನಮಗೆ ಈ ಜಾಗದಲ್ಲಿ ಇಡಬೇಕಂದ್ರೆ. ಇಲ್ಲ ನಾನು ಸೈಡ್ ಬಾಕ್ಸ್ ಹಾಕಿ ಮಾಡ್ಕೊಳ್ತೇನೆ ಹಾಗೀಗಂದರೆ ವೆಯ್ಟ್ ಜಾಸ್ತಿ ಆಗ್ತದೆ. ಮತ್ತು ಇದನ್ನು ಮಾಡುವಾಗ ನಮಗೆ ಒಂದು ವಾರದಲ್ಲಿ ಮಾಡಿಕೊಡ್ತೇನೆ, ನಿಮಗೆ 10 ದಿವಸ 20 ದಿವಸದಲ್ಲಿ ಮಾಡಿಕೊಡ್ತೇನೆ ಪ್ರಾಮಿಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಟೈಮ್ ಅಂದರೆ ಆ ಒಂದು ಪರ್ಫೆಕ್ಟಾಗಿ ಮಾಡಬೇಕಂದ್ರೆ ಟೈಮ್ ತುಂಬ ಬೇಕು. ಇವಾಗ ಇವ್ರ ಹತ್ರ ಒಂದು ನ್ಯಾವಿ ಇದೆ, ಅದು ಯೂಸೇ ಮಾಡಲ್ಲ, ಅದನ್ನ ಕಂಪ್ಲೀಟ್ ಇಂಜಿನಿಯರಿಂಗ್ ಎಲ್ಲ ಎತ್ತಾಕ್ಬಿಟ್ಟು ಕಂಪ್ಲೀಟ್ ಪ್ಯೂರ್ ಎಲೆಕ್ಟ್ರಿಕ್ ಮಾಡಿದ್ದಾರೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ. ಬೇಕು ಅಂದರೆ ಕಮೆಂಟ್ ಹಾಕಿ, ಕಮೆಂಟ್ ನೋಡ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋ ಮಾಡಬೇಕಾ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ತೀನಿ. ಸರಿ, ಈಗ ಗಾಡಿ ಓಡಿಸ್ಬೋದಾ ನಾವು? ಓಡಿಸ್ಬೋದು. ಇವಾಗ ನಾವು ಓಡಿಸುವ ಪ್ಲಾಟಿನಾ 2-in-1 ಪೆಟ್ರೋಲ್ ಪ್ಲಸ್ ಎಲೆಕ್ಟ್ರಿಕ್ ಗಾಡಿ. ಸೊ ಇವಾಗ ಓಡಿಸ್ತಾ ಇದ್ದೀವಿ ಇದನ್ನ. ನನಗೆ ಒಂಚೂರು ಹೈಟ್ ಆಗಲ್ಲ, ನೆಲ ಟಚ್ಚೇ ಆಗ್ತಿಲ್ಲ ಕಾಲು. ಇದಕ್ಕೆಲ್ಲ ಮಿನಿಮಮ್ ಒಂದೂ 5.96 ಫೀಟ್ ಇದ್ದರೆ ಈಸಿ, ಇಲ್ಲ ತುಂಬ ಕಷ್ಟ ಆಗುತ್ತೆ. ಹೆವಿ ಹೈಟ್ ಅನಿಸುತ್ತೆ, ಆಮೇಲೆ ಭಾರ ಅನಿಸುತ್ತೆ. ಇನ್ಗೂ ಇದು ಎಳಿತಾ ಐತೆ ಗಾಡಿ, ಯಪ್ಪ ಲೆಫ್ಟಿಗೆ ಎಳಿತಾ ಇದೆ, ರೈಟಿಗೆ ಎಳಿತಾ ಇದೆ ಗಾಡಿ. ಅದು ತಪ್ಪು, ಪೆಟ್ರೋಲ್ ಎಕ್ಸಲೇಟರ್ ಹೋಗುತ್ತೆ, ಬಟ್ ಟ್ರಾಡಲ್ ಒಂದು ಸ್ವಲ್ಪ ಹಾರ್ಡಿದೆ ಅನ್ನಿಸ್ತೈತೆ ನನಗೆ. ಆ್ಯಕ್ಚುಲಾಗಿ ಹಾರ್ಡಿದೆ ನನಗಂತಲ್ಲ, ಆ್ಯಕ್ಚುಲಾಗಿ ಹಾರ್ಡಿದೆ. ಸೊ ನೋಡಿ ಹೋಗ್ತಾ ಇದೆ, ಬಟ್ ಏನಂದರೆ ನೀವು ಗಾಡಿ ಓಡಿಸ್ಬೇಕಾದ್ರೆ ನಿಮಗೆ ಒಂಚೂರು 1 ಸೆಂಟಿಮೀಟ್ರ್ ಆ ಕಡೆ ಈ ಕಡೆ ಹೋದೂ, ಲೈಕ್ ಎಳಿಬೇಕಾದ್ರೆ ಹಿಂಗೆ ಹಿಂಗೆ ಲೆಫ್ಟ್ಗೆ ಎಳೆದೂ ಗಾಡಿ ಹಿಂಗೆ ಬಿದೋಗೋ ಥರ ಅನಿಸುತ್ತೆ. ಯಾಕಂದರೆ ಹಿಂದೆ ಕಡೆ ಬ್ಯಾಟ್ರಿ ಇರೋದಲ್ವ, ತುಂಬಾ ವೆಯ್ಟ್ ಅನಿಸ್ತಾ ಇದೆ. ಬ್ರೇಕ್ಸ್ ಎಲ್ಲ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಗಾಡಿ ಹೆಂಗಿದೆ ಅಂತ ನೀವು ಕಮೆಂಟ್ ಮಾಡಿ, ಲೈಕ್ ಓಡಿಸ್ತಾ ಇದ್ದೀನಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೀವು ಹೆಂಗಿದೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಓಡಿಸ್ತಾ ಇರೋದಲ್ವಾ. ಸೊ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇದು ಬಗ್ಗೆ. ಯಾಕಂದರೆ ಮಗಂದು ನನಗೆ ಯಾಕೋ ಇದು ಅಷ್ಟು ಸೆಟ್ ಆಗ್ತಾ ಇಲ್ಲ. ಇದಕ್ಕಿಂತ ಮುಂಚಿಂದೆಲ್ಲ ಮಾಡಿದ್ದಲ್ಲ ಅವೆಲ್ಲ ಸಕ್ಕತ್ತಾಗಿತ್ತು, ಬಟ್ ಇದು ಯಾಕೋ ಅಷ್ಟು ಸೆಟ್ ಆಗ್ತಾ ಇಲ್ಲ. ಸುಳ್ಳೆ ಕೇಳಬೇಕು ಅಲ್ವಾ, ಹೆಂಗಿದೆ ಆ ಥರ ಹೇಳ್ಬೋದು. ಇದು ಮನೆ ಹತ್ರ ಎಲ್ಲ ಓಡಾಡ್ತೀವಿ ಅಂದರೆ 5 ಕಿಲೋಮೀಟ್ರ್ 10 ಕಿಲೋಮೀಟ್ರಿಗೆಲ್ಲ ಓಕೆ, ಟ್ರಾಫಿಕ್ ಪೊಲೀಸ್ ಹಿಡಿಯಲಿಲ್ಲ. ಯಾಕೆ ಹಿಡಿತಾರೆ ಅವ್ರಿಗೆ ಗೊತ್ತಾಗುತ್ತೆ ತಾನೆ ಇದ್ರಲ್ಲಿ ಏನೋ ಐತೆ ಅನ್ನೋದಕ್ಕೆ. ಯಾವುದೋ ಹಳೆ ಗಾಡಿ ಓಡಿಸ್ಕೊಡೋಯ್ತಾನೆ ಅನ್ಕೋತಾರೆ. ಹೇಳ್ತಾನೆ ಮನೆ ಹತ್ರ ಓಡಿಸೋದಕ್ಕೆ ಚೆನ್ನಾಗಿದೆ, ಬಟ್ ಇದರಿಂದ ಒಂದು 30 ಕಿಲೋಮೀಟ್ರು 50 ಕಿಲೋಮೀಟ್ರೆಲ್ಲ ಹೋಗಿ ಬರ್ತೀವಿ ಡೈಲಿ, ಅಂದಾಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಪೆಟ್ರೋಲ್ ಸೇವ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ ಮೇಲೆ ಓಡಿಸ್ಬೋದು ಅಷ್ಟೇ. ಟ್ರಾಟಲ್ ಹಿಂಗೆ ಕೊಡಬೇಕು, ಹಿಂಡಿ ಇರಬೇಕು, ನಮ್ಮ ಗಾಡಿಗಳೆಲ್ಲ ಹಿಂಗೆ ಕೊಟ್ಬಿಟ್ಟು ಆರ್ಬಿಡುತ್ತೆ ಸ್ವೀ ಅಂತ. ಸೊ ಇದು ಚೆನ್ನಾಗಿ ಹೋಗ್ತಾ ಇದೆ, ಬಟ್ ನನಗದು ಯಾಕೋ ಒಂಥರ ಫೀಲ್ ಅನ್ನಿಸ್ತೈತೆ ಇದು ಬಿದೋಯ್ತೀವಿ ಬಿದೋಯ್ತೀವಿ ಅಂತ. ಆಹಾ ರೇಂಜಿಗೆ ಭಾರ ಇದೆ, ಮತ್ತು ಹೈಟ್ ಇದೆ, ತುಂಬ ಹೈಟಲ್ಲಿ ಕೂತಿರೋ ಥರ ಅನ್ನಿಸ್ತೈತೆ ನನಗಿದು. ರೇಂಜ್ ಬಂದು 70 to 80, ಆಮೇಲೆ ಸ್ಪೀಡು 80ವರೆಗೂ ಹೋಗುತ್ತೆ ಅಂದಿದ್ದಾರೆ. ಬಟ್ ನನಗೆ ಇದು ನೋಡ್ತಾ ಇದ್ದರೆ ತುಂಬ ಹೊತ್ತು ಹಿಡ್ಕೊಂಡಿದ್ದು 80ಗೆ ಹೋಗುತ್ತೆ. 80ಗೆ ಹೋಗೋಷ್ಟೊತ್ತಿಗೆ ನಮಗೆ ಬೇಜಾರಾಗ್ಬಿಟ್ಟು ನಾವೇ ಮನೆಗೆ ಹೋಗ್ಬಿಟ್ಟಿರ್ತೀವಿ ಗಾಡಿ ನಿಲ್ಲಿಸ್ಬಿಟ್ಟು, ಆ ಥರ ಅನಿಸಿರುತ್ತೆ. ಸೊ ನೋಡೋಣ 80ವರೆಗೂ ಹೋಗುತ್ತೆ ಅಂತ ಹೇಳಿದ್ದಾರೆ, ಆಮೇಲೆ 70 to 80 ಕಿಲೋಮೀಟರ್ಸ್ ರೇಂಜ್ ಅಂತ ಹೇಳಿದ್ದಾರೆ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ? ಮಾಡೋದಕ್ಕೆ 1 ಲಕ್ಷ ಆಗುತ್ತಂತೆ, ತುಂಬಾ ಜಾಸ್ತಿ ಆಯಿತು ಅಂತ ನನಗೆ ಅನ್ನಿಸ್ತು. ಆದರೆ ನೀವೆಲ್ಲ ಅನ್ಕೋತೀರಾ ಇದಕ್ಕೆ ಕಾಸ್ಟ್ಲಿ ಆಯಿತು ಅಂತ. ಎಸ್, ನನಗೂ ಅನಿಸುತ್ತೆ ಕಾಸ್ಟ್ಲಿ ಆಯಿತು ಅಂತ, ಬಟ್ ಖರ್ಚಿರುತ್ತಲ್ವಾ, ಖರ್ಚಿರುತ್ತೆ. ಆಮೇಲೆ ತಿಂಗಳುಗಟ್ಟಲೆ ಕೆಲಸ ಮಾಡಬೇಕಾಗಿರುತ್ತೆ, ಲೇಬರು ಎಲ್ಲನೂ ಕೊಡಬೇಕು ಅಂದಾಗ ಅದು ಕಾಸ್ಟ್ಲಿ ಬಿದ್ದೇ ಬೀಳುತ್ತೆ. ಅದಕ್ಕೆ ಹೇಳಿದ್ದು ಇದು ಎಲ್ಲ ಗಾಡಿಗಳಿಗೂ ಮಾಡಿಸೋಕ್ಕಾಗಲ್ಲ, ಎಲ್ಲರೂ ಮಾಡಿಸ್ಕೊಳೋಕ್ಕಾಗಲ್ಲ, ನೀಡಿತ್ತು ಅಂದರೆ ಅಷ್ಟೇ ಮಾಡಿಸ್ಕೋಬೇಕಾಗುತ್ತೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಗಾಡಿ ಕಮೆಂಟ್ ಮಾಡಿ, ಹಂಗೆ ಒಂದು ಲೈಕ್ ಹಾಕಿ. ನನಗೆ ಅನಿಸಿದ ಪ್ರಕಾರ ಇದು ಎಲ್ರಿಗೂ ಅಲ್ಲ, ಲೈಕ್ ನೀಡಿತ್ತು ಅಂದರೆ ಅಷ್ಟೇ ಮಾಡಿಸ್ಕೋಬೇಕು. ಯಾಕಂದರೆ ಅಮೌಂಟು ಅಷ್ಟೇ, 1 ಲಕ್ಷ ಆಗುತ್ತೆ. ಸೊ ಇಟ್ಸ್ ನಾಟ್ ಫಾರ್ ಎವ್ರಿ ಒನ್ ಅಂತಲೇ ಹೇಳ್ಬೋದು. ನಿಮ್ಗೆ ಹೆಂಗೆ ನಿಮ್ಮ ಒಂದು ಒಪಿನಿಯನ್ನ ಕಮೆಂಟ್ ಮಾಡಿ. ಪ್ಯೂರ್ ಎಲೆಕ್ಟ್ರಿಕ್ಗೆ ಬೆಸ್ಟಾ, ಇಲ್ಲಾಂದರೆ ಇದು 2-in-1 ಬೆಸ್ಟಾ, ಇಲ್ಲಾಂದರೆ ಹಳೆ ಗಾಡಿಗಳಿಗೇ ಈ ಥರ ಓಹ್ ಏನಿದು ಹಿಂಗಿಂಗೆ ಬೇಡ, ಹಳೆ ಗಾಡಿಗಳಿಗೇ ಇದು ಮಾಡ್ಕೋಬೋದು ನೀವು, ಲೈಕ್ ಹೈಬ್ರಿಡ್ ಮಾಡ್ಕೊಂಡು ಕಂಪ್ಲೀಟ್ ಪ್ಯೂರ್ ಎಲೆಕ್ಟ್ರಿಕ್ ಮಾಡ್ಕೋಬೋದು, ಹೈಬ್ರಿಡ್ಕಿನ್ನ ಪ್ಯೂರ್ ಎಲೆಕ್ಟ್ರಿಕ್ ಮಾಡ್ಕೋಬೋದು. ಸೊ ಅದು ಬೆಸ್ಟಾ ಕಮೆಂಟ್ ಮಾಡಿ, ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟು ನಿಮಗೆ ಹೇಳಿದ್ನಲ್ಲ ನಾನು ಪ್ಯೂರ್ ಎಲೆಕ್ಟ್ರಿಕ್ ಮಾಡಿರೋದೊಂದು ಗಾಡಿ ಇದೆ ನ್ಯಾವಿ ಅಂತ, ಅದ್ರ ಬಗ್ಗೆ ವೀಡಿಯೋ ಬೇಕು ಒಂದು ಕಮೆಂಟ್ ಮಾಡಿ. ಸೊ ಇದೇ ಥರ 2-in-1 ಕಾರ್ಗಳು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ವೀಡಿಯೋಸ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ನೀವು ನೋಡುವ ಆದಷ್ಟು ಬೇಗ ಟ್ರೈ ಮಾಡ್ತೀನಿ 2-in-1 ಕಾರ್ ಯಾವ ಥರ ಅಂದರೆ ಪೆಟ್ರೋಲು ಪ್ಲಸ್ ಎಲೆಕ್ಟ್ರಿಕ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ, ನನಗೂ ಹಂಗೆ ಸೊ ಸಪೋರ್ಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಯಾರು ನೀಡಿತ್ತು ಅಂದರೆ ಅವ್ರಿಗೆ ಶೇರ್ ಮಾಡಿ. ಸೊ ಟಿಲ್ ದೆನ್ ಬಾಯ್ ಬಾಯ್, ಹುಷಾರು, ಇನ್ನೊಂದು ವಿಡಿಯೋ ಸಿಗೋಣ ಮತ್ತೆ. ಬಾಯ್.